ಸ್ನೇಹಿತರೆ, ಓವರಾಲ್ ಇವತ್ತಿನ ಪ್ರಾಫಿಟ್ ನಾನು 1,000 ರುಪೀಸ್ ಪ್ರಾಫಿಟ್ ಕ್ಲೋಸ್ ಮಾಡಿದ್ದೀನಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 52 ರುಪೀಸ್ ಗಂಟ ಬಂತು. ಅದಾದಮೇಲೆ ಸ್ವಲ್ಪ ಒಂದು ನನ್ನ ಒಂದು ಗ್ಯಾಪ್ ಇಯರ್ ನಾನು ಏನು ಹೇಳಿದ್ದೆ ಆ ಒಂದು ಗ್ಯಾಪ್ ಇಯರ್ ಫಿಲ್ ಆಗಿ ಆಲ್ಮೋಸ್ಟ್ 1,600 1,700 ಗಂಟ ಪ್ರಾಫಿಟ್ ಇತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನೋಡ್ಬೋದು ಈ 9:48 ನಾನು ಕ್ಲೋಸ್ ಮಾಡ್ತಾ ಅಂದ್ಕೊತೀನಿ. ಈ ಒಂದು ಕ್ಯಾಂಡಲ್ ಕ್ಲೋಸ್ ಮಾಡಿದೆ, ಅದನ್ನು ನೋಡಿ ಬ್ಯಾಕ್ ಟು ಬ್ಯಾಕ್ ಒಂದು ಗ್ರೀನ್ ಕ್ಯಾಂಡಲ್ ಬಂದಂತಹ ಟೈಮಲ್ಲಿ ನಾನು ಅಂದ್ಕೊಂಡೆ ಪ್ರಾಬಬಲಿ ಈ ಒಂದು ಡೌನ್ ಟ್ರೆಂಡ್ ಏನಿತ್ತು ಅದು ಸ್ವಲ್ಪ ಹಂಗೆ ಸ್ಟಾಪ್ ಆಗಿ ಗ್ಯಾಪ್ನ ಫಿಲ್ ಆಗಿ ಅಪ್ ಟ್ರೆಂಡ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಅಂದ್ಕೊಂಡು ನಾನು ನನ್ನ ಒಂದು ಆರ್ಡ್ರನ್ನ ಕ್ಲೋಸ್ ಮಾಡಿದೆ. ಅದಾದಮೇಲೆ ನೀವು ನೋಡ್ಬೋದು ಬ್ಯಾಕ್ ಟು ಬ್ಯಾಕ್ ಈ ಒಂದು ಗ್ಯಾಪ್ ಫಿಲ್ ಆದಮೇಲೆ ಸಹ ನೋಡಿ ಎರಡು ಗ್ರೀನ್ ಕ್ಯಾಂಡಲ್ ಬಂದು, ನೆಕ್ಸ್ಟ್ ಒಂದು ಮೂರ್ನಾಲ್ಕನ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂದು ಸಹ ನೋಡ್ಬೋದು ಈ ಗ್ಯಾಪ್ನ ಫಿಲ್ ಆಗಿ ಮತ್ತೆ ಅಪ್ ಟ್ರೆಂಡ್ ಶುರು ಆಗಿದೆ. ಸೊ ನೀವೇನಾದರೂ ಈಗ ಒಂದು ಶಾರ್ಟ್ ಮಾಡಬೇಕಂತ ಏನಾದರೂ ಪ್ಲ್ಯಾನಿಂಗ್ ಮಾಡ್ತಿತ್ತು ಅಂದರೆ ನನ್ನ ಒಂದು ಟ್ರೇಡ್ ಮುಗೀತು, ಅಷ್ಟು ಜಸ್ಟ್ ಡನ್ ಫಾರ್ ದ ಡೇ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಈ ಕ್ಯಾಂಡ್ ಏನಾದರೂ ಈ ಒಂದು ರೆಡ್ ಕ್ಯಾಂಡಿನ ಮೇಲೆ ಇಲ್ಲೇ 17,640 ಒಂದು ಮೇಲೆ ಒಂದು ಗ್ರೀನ್ ಕ್ಯಾಂಡಿನ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ 17,600 ಒಂದು ಪೀನ ನೀವು ಶಾರ್ಟ್ ಮಾಡಿಕೊಂಡು ಪ್ರಾಫಿಟ್ನ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.